एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। डेवलपमेंट के नाम पर जेएम रोड पर अतिक्रमण हटाया गया। जैसा कि आप सब जानते हैं कि बीजापुर शहर भर में डेवलपमेंट के काम हो चुके हैं, इसी के चलते आज शहर बीजापुर की बागात गली में सड़क पर स्थित कई दुकानों को सड़क निर्माण में जो आड़े आ रहे थे, महानगर पालिका कमिश्नर के आदेश पर एईई शरणपनौर सेक्शन ऑफिसर मुजतबा कादरी, अनिल राठौड़, मोहम्मद समीर की मौजूदगी में कई दुकानों को हटाया गया। अब लोग आशा कर रहे हैं कि जल्द से जल्द जेएम रोड का काम पूरा होगा और लोगों को जल्द आसानी होगी। पैसे काय निघाले? वो बाजू घर वाला पैसे दे म्युनिसिपल को देखो निकाले। हालांकि क्या भी जरूरत नहीं है उसकी। वो जो गटर जो है, कचरा जो सबड़े है, वो कचरा है सो बरबर निकाल जा छोड़ा था। एक तो गवर्नमेंट रोड का इश्ते है, इसे इश्ते रहने के बाद भी दादागिरी से आपको पैसे का को निकाले ಇದು ಭಾಳ ವರ್ಷದಿಂದ ಇದೊಂದು ಹಳ್ಳಿ ಸಿಡಿತ್ತು, ಎಲ್ಲ ಪೂರ್ತಿ ಎಲ್ಲ ಬ್ಲಾಕ್ ಆಗಿತ್ತು. ಹಿಂಗಾಗಿ ಅದನ್ನ ತೆಗೆದು ಹೊಸ ಸಿಡಿ ಮಾಡಿ ಅದ್ಮೇಲೆ ಸ್ಲ್ಯಾಬ್ ಹಾಕಿ ಆಜುಬಾಜು ಎರಡು ಕಡೆ ಎಲ್ಲ ಬ್ಲಾಕ್ ಆಗ್ಯವು. ಅದ್ಮೇಲೆ ಒಂದಷ್ಟು ಎನ್ಕ್ರೋಚ್ಮೆಂಟ್ ಅತಿಕ್ರಮ ಮಾಡಿ ಡಬ್ಬಾದ ಇಟ್ಟಿದ್ರು. ಅವೆಲ್ಲನೂ ತೆಗೆದು ಪೂರ್ತಿ ಇದನ್ನು ಸ್ವಚ್ಛ ಮಾಡೋಕ್ಕೂ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಇಲ್ಲಿ ನಾಲ್ಕು ಡಬ್ಬೆ ಇದ್ದವು ರೀ, ಒಂದು ಕಡೆ ಮೂರಿದ್ದು, ಒಂದು ಕಡೆ ಒಂದಿತ್ತು. ಭಾಳ ದಿವಸದಿಂದ ಇದ್ದವು. ಅವರು ಸ್ವಲ್ಪ ಪಾಪ ಅವ್ರಿಗೇನು ಭಾಳ ಸುಂದರದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕರೆ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಅವನ್ನ ತೆಗೆದು ಗಟ್ಟ ಕ್ಲೀನ್ ಮಾಡಬೇಕಾಯಿತು. ಸುಮಾರು ವರ್ಷದಿಂದ ಅದು ಹೊಲಸು ಅಲ್ಲೇ ಇತ್ತು, ಅದು ತೆಗಿಯಕ್ಕೆ ಬರ್ದಾಗ ಮೇಲೆಲ್ಲ ಸ್ಲ್ಯಾಬ್ ಇತ್ತು. ಅದೆಲ್ಲ ಓಪನ್ ಮಾಡಿ ಗಟ್ಟ ಕ್ಲೀನ್ ಮಾಡೋ ಉದ್ದೇಶಕ್ಕೆ ಎಲ್ಲ ಎನ್ಕ್ರೋಚ್ಮೆಂಟ್ ಎಲ್ಲ ತೆಗೆದು ಹಾಂ ಅತಿಕ್ರಮಣ. ಇಲ್ಲ ಆ್ಯಕ್ಚುಲಿ ಅದು ನಮ್ಮದು ರಸ್ತೆ ಜಾಗ ಅದ್ರ ಮೇಲೆ ಅಷ್ಟೇ ಅವ್ರು ಹೇಳಿದರು. ಕರೆ ಅದು ತಪ್ಪು ಅದು, ಯಾಕಂದ್ರೆ ಅವರು ಪರವಾಗಿ ಆ ಉತ್ತಾರಿಲ್ಲ ಏನಿಲ್ಲ. ಅವರು ಏನ್ರಿ ಫಾರ್ಮ್ ನಂಬರ್ ಒನ್ ಅನಧಿಕೃತವಾಗಿ ಟ್ಯಾಕ್ಸ್ ತುಂಬ್ತಿರೋರು. ಹೀಗಾಗಿ ಅದು ತಪ್ಪಂತೆ ಅವ್ರಿಗೆ ಕನ್ವಿನ್ಸ್ ತಿಳಿಸಿ ಹೇಳಿ ಅಂತ ತೆಗೆದವ್ರು. ಅಲ್ಲ ತುಂಬಲ್ರಿ ಕರೆ, ಅದು ಕಾನೂನು ಬಾಹಿರ, ಅದು ನಿಯಮಾನುಸಾರ ಬರೋದಿಲ್ಲ. ಫಾರ್ಮ್ ಟೂ ಇತ್ತಂದ್ರೆ ನಿಯಮಾನುಸಾರ ಅವ್ರು ಓನರ್ಶಿಪ್ ಜಾಗ ಇತ್ತಂದ್ರೆ ಬರ್ತತಿ. ಈಗ ನಮ್ಮ ಇದದು ರಸ್ತಾ ಬದುಕ ರಾಜಕಾಲುವೆ ಇದೆ,
ಅದ್ರ ಮೇಲೆ ಸ್ಲ್ಯಾಬ್ ಹಾಕಿದ್ದು, ಅದ್ರ ಮೇಲೆ ಹಾಕೊಂಡಿದ್ರು. ಅತಿಕ್ರಮಣ ಅಭಿವೃದ್ಧಿ ಸಂಬಂಧಿ, ಹಾ ಅಭಿವೃದ್ಧಿ ಈ ರೋಡ್ ಏನೈತಲ್ರಿ, ಇನ್ನೊಂದು 250 meter ರೋಡ್ ಡೆವಲಪ್ಮೆಂಟ್ ಮಾಡೋದು ಬಾಕಿ ಐತಿ. ಅದ್ರ ಸಲುವಾಗಿ ಇದು ಒಂದು ಸಿ ಡಿ ಒಂದು ಇದು ಮಾಡಿಕೊಂಡು ಒಂದು 15-20 ದಿವಸ ಒಳಗೆ ಇದೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ. ಇವತ್ತು ಮುಂಜಾನೆ 9 ಗಂಟೆ ರೀ. 9 ಗಂಟೆ ಏನಿಲ್ಲ, ಅವನು ಅವರ ಸ್ವತಃ ಇಟ್ಕೊಂಡವರು ಒಬ್ರು ತಕರಾರು ಮಾಡಿದ್ರು, ಅವರೆಲ್ಲ ತಿಳಿಸಿ ಹೇಳಿದ್ರು ಹಿಂಗೆಲ್ಲ ಪ್ರಾಬ್ಲಮ್ ಐತೆ ಅಂದ್ರೆ ಅವರು ಒಪ್ಕೊಂಡ್ಕರ ಇದು ಮಾಡಿದ್ರು. ಇಲ್ಲ ಇದು ಮೊದಲು ಆರ್ ಸಿ ಸಿ ಇದು ಇದು ಕಲ್ಲಿಂದಿತ್ತು, ಕಲ್ಲಿಂದಿತ್ತು ತಗದ್ ನಾವು ಆರ್ ಸಿ ಸಿ ಮಾಡತ್ತು. ಅಲ್ಲ ನಮ್ಮ ಇದಲ್ರಿ ಮಹಾನಗರ ಪಾಲಿಕೆ ಆದೇಶದ ಮೇರೆಗಿಲ್ಲ. ಹಾಂ ಆಯುಕ್ತರು ನಮ್ಮ ಇವರಲ್ಲ, ಅವರು ನಮ್ಮ ಆಯುಕ್ತರು ಮತ್ತು ನಮ್ಮದು ತಾಂತ್ರಿಕ ವಿಭಾಗ ಇರುತ್ತೆ, ಅವರು ಆದೇಶ ಮೇಲೆ ಮಾಡ. ನನ್ನ ಹೆಸರು ಬಸವರಾಜ್ ಶರಣಪ್ಪನವರು, ನಂದು ಅಸ್ಟೆಂಟ್ ಎಕ್ಸಿಕ್ಯೂಟಿವ್. ಥ್ಯಾಂಕ್ ಯು. ಹಾಂ ನಮ್ಮ ಟೀಮ್ ಇಲ್ಲಿ ಖಾದ್ರಿ ಅಂತದಾರೆ ರೀ, ಅವರು ಜೈ ಅದಾರ, ಇನ್ನೊಬ್ಬರು ಸಮೀರ್ ಅಂತದಾರ, ಆಮೇಲೆ ನಮ್ಮ ಇವರು ಬೆಳಗಾರ ಅಂತಕರ ಹೆಲ್ತ್ ಇನ್ಸ್ಪೆಕ್ಟರ್ ಅದಾರ, ಎಲ್ಲ ನಾವು ಟೀಮ್ ಆಗಿ ಇದನ್ನೆಲ್ಲ ಸ್ವಚ್ಛ ಮಾಡಕತ್ತು. ಅಲ್ಲ ಅಲ್ಲ ಮುಗಿತಲ್ರಿ, ಇನ್ನೇನು ಎಲ್ಲ ತೆಗೆದು ಅವರೆಲ್ಲ ತೊಗೊಂಡು ಹೋಗ್ಬೇಕಷ್ಟೇ, ಇನ್ನೊಂದು ತಾಸು. ಇಲ್ಲ ಅದು ಒಂದು 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 ಮೂರಂಗು ಸೋಗ್ತದೆ, ಎಲ್ಲ ತೆಗಿಬೇಕಲ್ಲ, ಮತ್ತೆ ಎಸ್ಟಿಮೇಟ್ ಮಾಡಿ ಅಪ್ರೂವ್ ತೊಗೊಂಡು ಒಳಗೆ ಏನೈತೆ ಅದನ್ನ ನೋಡ್ಕೊಂಡು ಕೇರ್ ಮಾಡಬೇಕು. ಸಾರ್ವಜನಿಕರು ನಿಮ್ಮ ಸರ್ಕಾರಿ ಆಸ್ತಿದಲ್ಲಿ ಸಾಕಷ್ಟು ಅಂಗಡಿ ಮನೆ ಮಾಡಿರ್ತಾರಲ್ಲ, ಇಲ್ಲ ಇಲ್ಲ ಅವ್ರು ನಾವು ಬಂದಂಗೆ ಬಂದಂಗೆ ಹಂಗೇನು ಸಾರ್ವಜನಿಕರು ತಕರಾಜದ್ದು ಕೊಟ್ಟರೆ ಅದನ್ನ ಸರ್ವೆ ಮಾಡಿಸು, ಸರ್ವೆ ಮಾಡಿಸ್ಕರ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ತೆಗಿಯಕ್ಕೆ ವ್ಯವಸ್ಥೆ ಮಾಡ್ತೀವಿ. ವಿಜಯಪುರ ನಗರದಲ್ಲಿ ಸರ್ ಸಾಕಷ್ಟು ಅತಿಕ್ರಮಣ ಮಾಡಿದ್ರು. ಇಲ್ಲ ಅವು ಹೆಂಗೆ ಬರ್ತಾವ ಹಂಗೆ ಮಾಡ್ತಾರೆ, ಒಮ್ಮೆ ಎಲ್ಲಾನು ಮಾಡಕ್ಕೆ ಆಗೋದಿಲ್ಲ. ಇಲ್ಲ ಅದನ್ನೇನಂತಲ್ರಿ, ಆಯಾ ವಾರ್ಡಿನ ಅವ್ರೇನು ಇವ್ರು ಇರ್ತಾರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ನಮ್ಮ ಪೌರ ಕಾರ್ಮಿಕರು ಇವೆಲ್ಲ ಅವೇರ್ನೆಸ್ ಮಾಡಿ ಎಲ್ಲ ತೆಗಿಬೇಕಾದ ನಮ್ಮ ಕರ್ತವ್ಯ ಅದು ತೆಗಿಬೇಕು. ಓಕೆ ಖಬರ್ ಕಿಲೇ ದೇಖ್ತೀರ ಏ ಒನ್ ನ್ಯೂಸ್ ಚಾನಲ್ ದ ಫೇಸ್ ಆಫ್ ಟ್ರಸ್ಟ್.